ಎಚ್ಡಿಕೆ ನಿಖಿಲ್ ಉಚ್ಚಾಟನೆ ನಕಲಿ ಪತ್ರ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ಪತ್ರದ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲಾಗಿದೆ. ಬೆಂಗಳೂರಿನ ಜೆಸಿ ನಗರ ಠಾಣೆಗೆ ಸಿಎಂ ಇಬ್ರಾಹಿಂ ದೂರು ಕೊಟ್ಟಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಇಬ್ರಾಹಿಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಎಚ್ಡಿಕೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ಉಚ್ಚಾಟನೆಯ ಪತ್ರ ಫುಲ್ ವೈರಲ್ ಆಗಿದೆ ಅಂತಲೇ ಹೇಳಬಹುದು. ಆದರೆ ಅದು ನಕಲಿ ಪತ್ರವಾಗಿದೆ, ಒರಿಜಿನಲ್ ಪತ್ರ ಅಲ್ಲ. ಪತ್ರದ ಕೊನೆಯಲ್ಲಿ ಜಸ್ಟ್ ಫಾರ್ ಫನ್ ಅಂತ ನಮೂದಿಸಿದ್ದಾರೆ, ಆದರೆ ಇದೇ ಅಸಲಿ ಪತ್ರ ಅಂತ ಕೆಲವರು ತಪ್ಪಾಗಿ ಕೂಡ ಭಾವಿಸಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ಇಬ್ರಾಹಿಂ ಈ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಒಂದಷ್ಟು ಮಂದಿ ತಪ್ಪಾಗಿ ಭಾವಿಸ್ಕೊಂಡಿದ್ದಾರೆ. ಇದು ಒರಿಜಿನಲ್ ಅಲ್ಲ, ಇದು ನಕಲಿ ಪತ್ರ. ಪತ್ರದ ಕೊನೆಯಲ್ಲಿ ಜಸ್ಟ್ ಫಾರ್ ಫನ್ ಅಂತ ನಮೂದಿಸಲಾಗಿದೆ, ಚೆಕ್ ಮಾಡ್ಕೊಳ್ಬಹುದು. ಯಾರು ಈ ರೀತಿಯ ಪ್ರಿಂಟೌಟ್ಗಳನ್ನು ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಈ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ಸೊ ಈ ಪತ್ರವನ್ನು ಹರಿಬಿಟ್ಟವರ ವಿರುದ್ಧ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಇದೀಗ ನಕಲಿ ಪತ್ರದ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಜೆ ಸಿ ನಗರ ಠಾಣೆಗೆ ಸಿಎಂ ಇಬ್ರಾಹಿಂ ದೂರನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.